ಶ್ರೀ ಗುರುಭ್ಯೋ ನಮಃ ಶ್ರೀ ಶಾರದಾಂಬಾಯಿ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಈ ಶಾರ್ವರಿ ನಾಮ ಸಂವತ್ಸರ ಅದರಲ್ಲೂ ಪ್ರಮುಖವಾಗಿ 2020 ಜುಲೈ ತಿಂಗಳಿನಲ್ಲಿ ಅಂದರೆ ಜ್ಯೇಷ್ಠ ಮಾಸ ಇರುತ್ತೆ ಈ ಟೈಮ್ನಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಗ್ರಹಗಳು ನೀಡ್ತಾರೆ ಅನ್ನುವಂಥದ್ದನ್ನು ವೀಕ್ಷಿಸುವ ಟೈಮ್ನಲ್ಲಿ ಪ್ರಮುಖವಾಗಿ ಈ ದಿನ ಕನ್ಯಾ ರಾಶಿಯವರ ಭವಿಷ್ಯ ಈ ಜುಲೈಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಕನ್ಯಾ ರಾಶಿಗೆ ರಾಶ್ಯಾಧಿಕಾರಿಯಾಗಿರ್ತಕ್ಕಂಥ ಬುಧ ಬಲಿಷ್ಠನಾಗಿ ತನ್ನ ಸ್ವಕ್ಷೇತ್ರದಲ್ಲಿರ್ತಾನೆ. ಮತ್ತು ಇಲ್ಲಿ ಕನ್ಯಾ ರಾಶಿಗೆ ಕೇಂದ್ರಾಧಿಪತ್ಯ ದೋಷಕಾರಿಯಾಗಿರ್ತಕ್ಕಂಥ ಗ್ರಹ ಗುರು ಅವನೂ ಕೂಡ ಕೇಂದ್ರದಲ್ಲಿರ್ತಾನೆ. ಬುಧನೂ ಕೂಡ ತನ್ನ ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿರ್ತಾನೆ. ಹಾಗಾಗಿ ದ್ವಿಕೇಂದ್ರಾಧಿಪತ್ಯ ದೋಷಭಂಗ ಅಂತೀವಿ. ಅಂದರೆ ಇಲ್ಲಿ ಕೇಂದ್ರಾಧಿಪತ್ಯ ದೋಷ ಉಂಟಾಗುವುದಿಲ್ಲ. ಹಾಗಾಗಿ ಬುಧ ಮತ್ತು ಗುರು ಇಬ್ಬರೂ ಕೂಡ ಬಲಿಷ್ಠರೇ ಅನ್ನುವ ಅರ್ಥಕ್ಕೆ ಬರುತ್ತೆ. ಗುರು ಸಪೋರ್ಟಿವ್ ಅಲ್ಲದಿದ್ದರೂ ಕೂಡ ದೋಷಕ್ಕೆ ಕಾರಣವಾಗುವುದಿಲ್ಲ. ಆ ಕೇಂದ್ರಾಧಿಪತಿ ಮತ್ತೊಂದು ಕೇಂದ್ರದಲ್ಲಿದ್ದಾಗ ರಾಶಿಯನ್ನು ಅಂಗಾರಕ ವೀಕ್ಷಣೆ ಮಾಡ್ತಾ ಇರ್ತಾನೆ. ಕುಜನ ದೃಷ್ಟಿ ಕನ್ಯಾ ರಾಶಿಗೆ ಅಷ್ಟೊಂದು ಶುಭವಲ್ಲ, ಆ ರಾಶಿಗೆ ಯೋಗಕಾರಕನೂ ಅಲ್ಲ. ಅವನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು. ಕನ್ಯಾ ರಾಶಿಯವರು ಏನಾದರೂ ಹೊಟ್ಟೆ ಸಂಬಂಧಪಟ್ಟ ಅನಾರೋಗ್ಯ, ಜೀರ್ಣ ಪ್ರಕ್ರಿಯೆ ಅಸಮತೋಲನ ಮುಂತಾದ್ದು ಸಂಭವಿಸುವಂಥದ್ದಿರುತ್ತೆ. ಮತ್ತು ಯಾವುದಾದ್ರೂ ಉದರ ಭಾಗದಲ್ಲಿ ಯಾವುದಾದ್ರೂ ಸರ್ಜರಿ, ಶಸ್ತ್ರಚಿಕಿತ್ಸೆ ಮುಂತಾದ್ದು ನಿರೀಕ್ಷಿಸುವಂಥವರಿದ್ದರೆ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡ್ಕೋಬೇಕು. ಇನ್ನೂ ಒಂದೂವರೆ ಎರಡು ತಿಂಗಳ ಕಾಲ ಅಂಥದ್ದಕ್ಕೆ ಕೈ ಹಿಡದೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಕುಜ ಆ ರಾಶಿಗೆ ಆದಷ್ಟರ ಮಟ್ಟಿಗೆ ಅಪಾಯಕಾರಿಯೂ ಹೌದು, ಅವನ ವೀಕ್ಷಣೆ ಇದೆ. ಹಾಗಾಗಿ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಲಿ. ಇನ್ನು ದ್ವಿತೀಯ ವಾಕ್ಯ ಧನದಾಂಪತ್ಯ ಬಂಧು ಅನ್ನುವಂಥ ಕ್ಷೇತ್ರ ದ್ವಿತೀಯಾಧಿಕಾರಿಯಾಗಿರ್ತಕ್ಕಂತಹ ಶುಕ್ರ ಭಾಗ್ಯದಲ್ಲಿದ್ದು ದ್ವಿತೀಯ ಕ್ಷೇತ್ರಕ್ಕೆ ಅಂಗಾರಕ ಶನಿ ದೃಷ್ಟಿ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತೀವ್ರವಾಗಿರ್ತಕ್ಕಂಥ ಮುಗ್ಗಟ್ಟು, ಅಶಾಂತಿ ಮುಂತಾದ್ದು ಬರಲಾರದು. ಯಾಕೆಂದರೆ ಸೆಕೆಂಡ್ ಹೌಸ್ ಲಾರ್ಡ್ ಬಲಿಷ್ಠನಾಗಿದ್ದಾನೆ. ಆ ಕಾರಣದಿಂದ ಅವರಿಗೆ ಧನ ಸಂಪತ್ತು ತುಂಬ ಬರದೇ ಇದ್ದರೂ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಸಂಪತ್ತು ಅವರ ಕೈ ಸೇರುತ್ತೆ. ಕಾರಣ ಸೆಕೆಂಡ್ ಹೌಸ್ ಲಾರ್ಡ್ 9th ತುಂಬ ಬಲಿಷ್ಠನಾಗಿ ಕೂತಿದ್ದಾನೆ ಶುಕ್ರ. ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪ್ರಮಾಣದ ಮನಸ್ತಾಪ ಮುಂತಾದಕ್ಕೆ ಅವಕಾಶವಿರುತ್ತೆ. ಯಾಕೆಂದರೆ ಕುಜವೀಕ್ಷಣೆ ಇದೆ ನೋಡಿ. ಕುಜಗ್ರಹಕ್ಕೆ ಮಾತ್ರ ಈ 8ನೇ ದೃಷ್ಟಿ ಇರತಕ್ಕಂಥದ್ದು. ಅವನೀಸುತ ಅಂಗಾರಕ ಕನ್ಯಾ ರಾಶಿ ಲಗ್ನಕ್ಕೆ ಮಾರಕ ಅಂತೀವಿ. ಅವನು ಯಾವ ಕಾಲದಲ್ಲಿ ಆ ಯಾವ ಹೌಸನ್ನು ವೀಕ್ಷಣೆ ಮಾಡ್ತಾನೋ ಅಥವಾ ಕೂತಿರ್ತಾನೋ ಆ ಜಾಗದ ಮೇಲೆ ಸ್ವಲ್ಪ ಕೆಟ್ಟ ಪ್ರಭಾವ ಬೀರ್ತಾನೆ ಎನ್ನುವುದನ್ನು ಗಮನಿಸ್ಕೋಬೇಕು. ಆದ್ದರಿಂದ ಸ್ವಲ್ಪ ವೈಮನಸ್ಥಿತಿ, ಮನಸ್ತಾಪ ಇಂಥದ್ದು ಬರುತ್ತೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಬಾರದು. ಆದಷ್ಟರ ಮಟ್ಟಿಗೆ ಸೈರಣೆಯನ್ನು ತೆಗೆದುಕೊಂಡು ಆ ವಾಕ್ಯವನ್ನು ಪ್ರತಿಪಾದನೆ ಮಾಡಬೇಕು. ಇಲ್ಲದಿದ್ದರೆ ಸ್ವಲ್ಪ ನಿಷ್ಠುರಕ್ಕೂ ಕೂಡ ಅವಕಾಶಗಳಿರುತ್ತೆ ಎನ್ನುವುದನ್ನು ಈ ಕುಜಾಶಿನಿಯ ವೀಕ್ಷಣೆ ತೋರಿಸ್ತಾ ಇದೆ. ಇನ್ನು ತೃತೀಯ ಒಡಹುಟ್ಟು ಪರಾಕ್ರಮ ತೃತೀಯಾಧಿಕಾರಿಯಾಗಿರ್ತಕ್ಕಂಥ ಕುಜ ಸಪ್ತಮದಲ್ಲಿದ್ದು ತೃತೀಯಕ್ಕೆ ಶುಕ್ರನ ದೃಷ್ಟಿ ಇದೆ. ಸೋದರಿ ಕಾರಕ ಬುಧ ಬಹಳ ಚೆನ್ನಾಗಿದ್ದಾನೆ ಸ್ವಕ್ಷೇತ್ರದಲ್ಲಿ. ಸೋದರಿಯೊಂದಿಗಿನ ಮನಸ್ತಾಪ ಮುಂತಾದಕ್ಕೆ ಅವಕಾಶವಿಲ್ಲ. ಆದರೆ ಸೋದರರೊಂದಿಗೆ ಒಂದು ಸಾಮಾನ್ಯ ಸ್ಥಿತಿ ನಿರ್ಮಾಣವಾಗುತ್ತೆ. ಭಾರೀ ಮಿತ್ರತ್ವವೂ ಅಲ್ಲ, ಅಥವಾ ಮಿತ್ರತ್ವದಲ್ಲಿ ತೊಂದರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುವಾಗಿಲ್ಲ. ಅಂಥ ಸ್ಥಿತಿ ಕನ್ಯಾ ರಾಶಿಯವರಿಗಿರುತ್ತೆ. ಮತ್ತು ಯಾವುದಾದ್ರೂ ಕೋರ್ಟು ಕಚೇರಿ ವ್ಯವಹಾರ ಇಂಥದ್ದಕ್ಕೆ ಕೈ ಇಟ್ಟರೆ ಖಂಡಿತವಾಗಿಯೂ ಈ ಟೈಮ್ನಲ್ಲಿ ಜಯ ಇರುತ್ತೆ. ಯಾಕೆಂತಂದರೆ ಅವರಿಗೆ ರವಿ ಮತ್ತು ಬುಧರನ್ನು ಗುರು ವೀಕ್ಷಿಸ್ತಾ ಇರ್ತಾನೆ, ಅಂಗಾರಕನೂ ವೀಕ್ಷಿಸ್ತಾನೆ. ಅಂಥ ಟೈಮ್ನಲ್ಲಿ ಜಯ ಸಿಗ್ತಕ್ಕಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಪೌರುಷದಿಂದ, ಸಾಹಸದಿಂದ ಕೆಲಸ ಮಾಡೋದಕ್ಕೂ ಕೂಡ ಪ್ರೇರಕನೇ ಆಗ್ತಾನೆ ಆ ಕುಜನೂ ಕೂಡ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಏನು ಬ್ಯಾಂಕಿಂಗ್ ಮುಖೇನ ಸಹಾಯ ಮುಂತಾದ್ದನ್ನು ನಿರೀಕ್ಷಿಸ್ತಕ್ಕಂಥವರಿಗೂ ಕೂಡ ಈ ಬುಧಾದಿತ್ಯ ಅನ್ನುವಂಥ ಯೋಗ, ರವಿ ಮತ್ತು ಬುಧ, ಆತ್ಮಕಾರಕ ಮತ್ತು ಬುದ್ಧಿಕಾರಕರ ಸಮಾಗಮ ದಶಮದಲ್ಲಿ ಉತ್ಪತ್ತಿಯಾಗಿದೆ. ಹಾಗಾಗಿ ಅವರಿಗೆ ಅಂಥದ್ದು ಸಹಾಯ ಖಂಡಿತವಾಗಿಯೂ ಸಿಗುತ್ತೆ. ಚತುರ್ಥ ವಿದ್ಯೆ ಮಾತೃವಾಹನ ಸುಖ ಪ್ರಾಪರ್ಟಿ. ಚತುರ್ಥ ಅಧಿಕಾರಿಯಾಗಿರ್ತಕ್ಕಂಥ ಗುರು ಚತುರ್ಥದಲ್ಲಿ ಕೇತುಗ್ರಸ್ತನಾಗಿದ್ದಾನೆ. ಆ ಕ್ಷೇತ್ರವನ್ನು ರವಿ ಬುಧ ವೀಕ್ಷಿಸ್ತಾರೆ. ಇಲ್ಲಿ ವಾಹನದಿಂದ ಹೇಳ್ಕೊಳ್ತಕ್ಕಂಥ ಭಾರೀ ಆಘಾತವಾಗಲಿ ಸಂಕಷ್ಟಗಳಾಗಲಿ ಖಂಡಿತ ಇಲ್ಲ. ಯಾಕೆ ಗುರು ರಕ್ಷಕನಾಗ್ತಾನೆ. ಗುರುಬಲ ಅಂತಕ್ಕಂಥದ್ದು ಕನ್ಯಾ ರಾಶಿಗೆ ಸ್ವಲ್ಪ ಕಡಿಮೆಯಾಗಿದೆ ಈ ಜೂನ್ 30ರಿಂದ. ಆದರೆ ಗುರು ಚತುರ್ಥ ಭಾವವನ್ನು ಯಾವುದೇ ರೀತಿ ಇಕ್ಕಟ್ಟಿಗೆ ಅಥವಾ ತೊಂದರೆಗೀಡು ಮಾಡೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಯಾಕೆಂದರೆ ಗುರುವಿಗೆ ಅದು ಸ್ವಕ್ಷೇತ್ರವಾಗಿರುತ್ತೆ. ಕೇತುಗ್ರಸ್ತನಾದ ಗುರು
ಖಂಡಿತ ಅಪಾಯಕಾರಿಯಾಗುವುದಿಲ್ಲ ಅನ್ನುವುದನ್ನು ಗಮನಿಸ್ಕೋಬೇಕು. ಹಾಗೆಯೇ ತಾಯಿಯ ವಿಚಾರದಲ್ಲಿ ಮಾತೃವಿನ ಸ್ವಲ್ಪ ಸಣ್ಣ ಮಟ್ಟದ ಅನಾರೋಗ್ಯ ಮುಂತಾದ್ದು ತಾಯಿ ಸ್ವಲ್ಪ ಒತ್ತಡಕ್ಕೀಡಾಗುವುದು ಸಣ್ಣ ಪುಟ್ಟ ಮನಸ್ತಾಪ ಮುಂತಾದಕ್ಕೆ ಕಾರಣ ಇರುತ್ತೆ. ಅದನ್ನು ಗಮನಿಸಿಕೊಂಡು ನಡಿಬೇಕು. ವಿದ್ಯಾರ್ಜನೆ ಮಾಡತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಹೆಚ್ಚಿನ ಆತಂಕ ಇಲ್ಲ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದನ್ನು ಕೂಡ ತಿಳಿದುಕೋಬೇಕು. ಅವರು ನಿರೀಕ್ಷೆ ಮಾಡಿರತಕ್ಕಂಥ ಫಲಿತಾಂಶ ಖಂಡಿತವಾಗಿಯೂ ಸಿಕ್ಕತೆ. ಅದು ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್, ಯಾವುದೇ ಸಬ್ಜೆಕ್ಟಲ್ಲಿ ವ್ಯಾಸಂಗ ಮಾಡತಕ್ಕಂಥವರಿಗೆ ಅವರು ನಿರೀಕ್ಷೆ ಮಾಡಿರುವ ಫಲ ಖಂಡಿತ ಸಿಗುತ್ತೆ. ಇನ್ನು ಪಂಚಮವನ್ನು ಜ್ಞಾನ ಸಂತಾನ ಪೂರ್ವ ಪುಣ್ಯ ಅಂತ ಕರಿತೀವಿ. ಈ ಪಂಚಮಾದೇಶ ಶನಿಯೇ ಪಂಚಮದಲ್ಲಿದ್ದಾನೆ. ಎಷ್ಟೇ ಆದರೂ ಈ ಕನ್ಯಾ ರಾಶಿಯವರಿಗೆ ಪಂಚಮ ಶನಿ ಇದೆ ಅಂತಕ್ಕಂಥ ಒಂದು ಆತಂಕ, ಇದು 2020 ಜನವರಿ 24ನೇ ತಾರೀಕಿಂದನೇ ಚಾಲ್ತಿಯಲ್ಲಿದೆ. ಅವನು ಪಂಚಮ ಭಾವವನ್ನು ಬಿಟ್ಟು ಷಷ್ಠ ಭಾವಕ್ಕೆ ಪ್ರವೇಶಿಸ್ತಕ್ಕಂಥದ್ದು ಸದ್ಯದಲ್ಲಿ ಏನೂ ಅಲ್ಲ, ಇದು 2023 ಜನವರಿ 17ನೇ ತಾರೀಕು ಅಲ್ಲಿವರೆಗೂ ಕೂಡ ಕನ್ಯಾ ರಾಶಿಯವರು ವಿಶೇಷವಾಗಿ ಶನಿ ಪರಮಾತ್ಮನನ್ನು ಆದಷ್ಟು ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದು. ಪಂಚಮ ಶನಿ ಅಂತಂದರೆ ತಮ್ಮ ಬುದ್ಧಿ ಜ್ಞಾನ ಅವೆಲ್ಲವನ್ನೂ ಕೂಡ ಸ್ವಲ್ಪ ಮಂಕು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ನೋಡಿ, ಕಾದಂಚಲ್ಲಿ ನೀರು ಕುಡಿಸ್ತಾನೆ ಅಂತಾರೆ ಅಂದರೆ ಸ್ವಲ್ಪ ಟೆನ್ಷನ್ ಒತ್ತಡಗಳಿಗೆ ಕಾರಣ ಇರುತ್ತೆ ಅಂತಕ್ಕಂಥದ್ದು. ಮತ್ತು ಯಾರಾದರೂ ಹೊಸತಾಗಿ ಸಂತಾನವನ್ನು ಬಯಸ್ತಕ್ಕಂಥವರಿದ್ದರೆ ಬಹಳ ಟೆನ್ಷನ್ನು ಒತ್ತಡ ಇಂಥದ್ದು ಜಾಸ್ತಿ ಇರುವುದರಿಂದ ಅವರು ಹೆಚ್ಚೊಂದು ಸುತ್ತಾಟ ಒತ್ತಡಕ್ಕೀಡಾಗಬಾರದು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೋಬೇಕು ಎಲ್ಲ ಕನ್ಯಾ ರಾಶಿಯವರು. ಇಲ್ಲದಿದ್ದರೆ ಬಹಳ ಒತ್ತಡದಿಂದ ಸಂತಾನಕ್ಕೇನಾದರೂ ಅನಾಹುತ ಅನಾರೋಗ್ಯ ಮುಂತಾದ್ದು ಬರುವಂಥದ್ದು ಕೂಡ ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕಾಗತ್ತೆ. ಮಕ್ಕಳ ವಿದ್ಯಾರ್ಜನೆಗೆ ಯಾವುದೇ ರೀತಿ ಒಂದು ತೊಂದರೆ ಇರೋದಿಲ್ಲ. ಷಷ್ಠ ಋಣರೋಗ ಶತ್ರುಸ್ಥಾನ ಷಷ್ಠಾಧಿಕಾರಿ ಶನಿ ಪರಮಾತ್ಮ ಸ್ವಕ್ಷೇತ್ರದಲ್ಲಿದ್ದಾನೆ. ಆದರೂ ಕೂಡ ಅದನ್ನು ಪಂಚಮ ಶನಿ ಅಂತ ಹೇಳ್ತೀವಿ. ಅಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಸ್ವಲ್ಪ ಅವನು ಪಂಚಮ ಶನಿ ಅಂತಕ್ಕಂಥ ದೋಷದಲ್ಲಿರುವುದರಿಂದ ಶನಿಗೆ ಅಷ್ಟಮ ವ್ಯಯ ಮತ್ತು ಪಂಚಮ ಸ್ಥಾನ ದ್ವಿತೀಯ ಭಾವ ಜನ್ಮ ಇವೆಲ್ಲ ಜನ್ಮದ್ವಾದಶ ದ್ವಿತೀಯ ಪಂಚಮ ಅಷ್ಟಮ ಸ್ಥಾನಗಳು ಅವನಿಗೆ ತೀವ್ರವಾಗಿ ದೋಷಕಾರಿಯಾದ ಸ್ಥಾನಗಳಾಗಿರುತ್ತೆ. ಆಗಿರುವುದರಿಂದ ಸ್ವಲ್ಪ ಎಚ್ಚರಿಕೆ ಅನುಸರಿಸಬೇಕು. ಸ್ನೇಹಿತರು ವಿಶ್ವಾಸಿಗಳು ಬಹಳ ವಿರಳರಾಗ್ತಾರೆ. ಸಮಯಕ್ಕೆ ಸರಿಯಾಗಿ ಯಾರೂ ಕೂಡ ಸ್ನೇಹ ವಿಶ್ವಾಸವನ್ನು ತಂದು ತೋರಿಸುವಂಥವ್ರು ಇರುವುದಿಲ್ಲ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸ್ನೇಹಿತರು ವಿಶ್ವಾಸಿಗಳ ಅಭಾವ ಅಂತಲೇ ತಿಳ್ಕೋಬೇಕು ಈ ಜುಲೈಯಲ್ಲಿ. ಇನ್ನು ಸಪ್ತಮ ವೈವಾಹಿಕ ವಿಚಾರದ ಬಗ್ಗೆ, ಸಪ್ತಮಾಧಿಕಾರಿಯಾದ ಗುರು ಕೇಂದ್ರ ಸ್ಥಾನದಲ್ಲಿದ್ದಾನೆ, ಸಪ್ತಮದಲ್ಲಿ ಅಂಗಾರಕನಿದ್ದಾನೆ. ಖಂಡಿತ ಕನ್ಯಾ ರಾಶಿಯವರು ಯಾರೇ ಆಗಿದ್ದರೂ ಕೂಡ ಈ ಟೈಮ್ನಲ್ಲಿ ಈ ಜುಲೈ ತಿಂಗಳಿನಲ್ಲಿ ಅಥವಾ ಗುರು ಅನುಗ್ರಹ ಸಿಗುವವರೆಗೂ ಕೂಡ ಅವರು ವಿವಾಹದ ವಿಚಾರವನ್ನು ಮುಂದುವರಿಸ್ತಾ ಇದ್ದರೆ ಒಳ್ಳೆಯದು. ಅಂದರೆ ಆಲ್ಮೋಸ್ಟ್ ನವಂಬರ್ 20ನೇ ತಾರೀಕುವರೆಗೂ ಕೂಡ ಅವರಿಗೆ ಅಕಸ್ಮಾತ್ ನಿಶ್ಚಯ ಆಗಿರ್ತಕ್ಕಂಥ ವಿವಾಹ ಮುಂತಾದಿದ್ದರೂ ಕೂಡ ಅದು ಸಂಭವಿಸುವಂಥದ್ದು ತುಂಬ ಕಷ್ಟವಾಗುತ್ತೆ. ಏಕೆಂದರೆ ಕೂಜ ಇಲ್ಲಿ ಪರಮ ದೋಷಕಾರಿಯಾಗ್ತಾನೆ. ನಿಶ್ಚಯ ಇಂಥದ್ದು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಮನಸ್ತಾಪ ಮುಂತಾದಕ್ಕೆ ಕಾರಣ ಇರುವುದರಿಂದ ಅವರು ಅಂಥ ಕೆಲಸಕ್ಕೆ ಕೈ ಇಡಬಾರದು. ನವಂಬರ್ 20ರ ನಂತರ ಗುರು ಯಾವಾಗ ಆ ಮಕರ ರಾಶಿ ಪ್ರವೇಶವನ್ನು ರುಜುಗತಿಯಲ್ಲಿ ಮತ್ತೆ ಪ್ರವೇಶಿಸ್ತಾನೆ, ನೋಡಿ ಮತ್ತೆ ರುಜುಗತಿನೇ, ಅದು ನೇರವಾದ ಗತಿಯಲ್ಲ. ಯಾಕೆಂದರೆ ಅವನು ಅಲ್ಲಿ ಹೋಗಿ ಕುಂಭರಾಶಿಗೆ ಹೋಗಿ ಮತ್ತೆ ಮಕರಕ್ಕೆ ಬರುವುದು ಕೂಡ ಉಂಟು. ಹಾಗೆಯೇ ಕನ್ಯಾ ರಾಶಿಗೆ ಅಷ್ಟಮ ಭಾವವನ್ನು ವೀಕ್ಷಿಸುವುದಾದರೆ ಅಷ್ಟಮಾಧಿಪತಿಯಾದ ಕುಜನು ಸಪ್ತಮ ಕೇಂದ್ರದಲ್ಲಿರ್ತಾನೆ. ಅಷ್ಟಮ ಭಾವಕ್ಕೆ ಗುರುದೃಷ್ಟಿ ಇರುವುದರಿಂದ ಆಯುರ್ಭಾವದ ಮೇಲೆ ಯಾವುದೇ ರೀತಿ ಆತಂಕ ತರುವಂಥದ್ದಿರೋದಿಲ್ಲ ಅಂತಕ್ಕಂಥದ್ದು. ಯಾವುದೇ ಅಪಮೃತ್ಯು ಆಗಲಿ ಇಂಥದ್ದಕ್ಕೆ ಅವಕಾಶವನ್ನು ಗುರು ಕೊಡೋದಿಲ್ಲ. ಗುರುವಿನ 5ನೇ ವೀಕ್ಷಣೆ, 5ನೇ ದೃಷ್ಟಿ ಆ ಅಷ್ಟಮ ಸ್ಥಾನದ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಹಾಗೆ 9 ಭಾಗ್ಯ ಪಿತೃಸ್ಥಾನ ಅಂತೀವಿ. ಭಾಗ್ಯ ಅಂದರೆ ಎಲ್ಲ ಸಂಪತ್ತಿನ ಒಂದು ಭಾಗ್ಯೋದಯ ಅಂತಕ್ಕಂಥದ್ದು. ಆ ಭಾಗ್ಯದಲ್ಲಿ ಶುಕ್ರನೇ ಇರುವುದರಿಂದ ಯಾವುದೇ ವಿಚಾರಕ್ಕೂ ಕೂಡ ಹೆಚ್ಚಿನ ಕೊರತೆ ತಾಪತ್ರಯಗಳನ್ನು ಈ ಜುಲೈ ತಿಂಗಳಿನಲ್ಲಿ ಅವರು ನಿರೀಕ್ಷೆ ಮಾಡುವಂತಿಲ್ಲ. ಯಾಕೆಂದರೆ ಭಾಗ್ಯಾಧೀಶನೇ ಭಾಗ್ಯ, ಸ್ವಕ್ಷೇತ್ರದಲ್ಲಿ ಶುಕ್ರ, ಅವನು ಕನ್ಯಾಲಗ್ನ ಕನ್ಯಾ ರಾಶಿಗೆ ಯೋಗಕಾರಕನಾಗಿಯೂ ಕೂಡ ಕೆಲಸ ಮಾಡ್ತಾನೆ. ಅಂದರೆ ಕೊಡುವ ಗ್ರಹವಾಗಿರ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಭಾಗ್ಯೋದಯವೂ ಇರುತ್ತೆ, ಜೊತೆಗೆ ಪಿತೃವಿನ ಆರೋಗ್ಯ ಮುಂತಾದ್ದು ಕೂಡ ತುಂಬ ಚೆನ್ನಾಗಿರುವುದಕ್ಕೂ ಕೂಡ ಅವಕಾಶವನ್ನು ಆ ಶುಕ್ರ ನೀಡುವವನಾಗ್ತಾನೆ. ಇನ್ನು ದಶಮ ಕೇಂದ್ರದಲ್ಲಿ ರವಿ ಬುಧ ರಾಹು ಇದ್ದಾರೆ. ಅದನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಕರಿತೀವಿ. ಆ ಕ್ಷೇತ್ರವನ್ನು
ಕುಜ ಮತ್ತು ಗುರು ವೀಕ್ಷಿಸ್ತಾ ಇರ್ತಾರೆ ಉದ್ಯೋಗ ವಿಚಾರದಲ್ಲಿಯೂ ಕೂಡ ಹೆಚ್ಚಿನ ಒತ್ತಡಗಳಿಗೆ ಅವಕಾಶವಿಲ್ಲ ಕನ್ಯಾ ರಾಶಿಯವರು ವೃತ್ತಿಯಲ್ಲಿ ತುಂಬಾ ಅಪಾಯವನ್ನಾಗಲಿ ತೊಂದರೆಯನ್ನಾಗಲಿ ಮಾಡ್ಕೊಂಡು ಅಥವಾ ಕಳೆದುಕೊಳ್ಳುವಂತ ಪ್ರಮೇಯವನ್ನಾಗಲಿ ಖಂಡಿತವಾಗಿಯೂ ಬುಧ ಈ ಜುಲೈನಲ್ಲಿ ಮಾಡೋದಿಲ್ಲ ಅದರಲ್ಲೂ ಕೂಡ ಸೂರ್ಯನ ಯುತಿಯಲ್ಲಿ ಇರತಕ್ಕಂತದ್ದು ಬಹಳ ವಿಶೇಷವಾದ್ದು ಸರ್ಕಾರಿ ಸಾಮ್ಯದಲ್ಲಿ ಇರತಕ್ಕಂತ ಯಾವುದಾದರೂ ಉದ್ಯೋಗದ ವ್ಯಕ್ತಿಗಳಿಗೂ ಕೂಡ ಅದು ಶುಭವೇ ಉಂಟಾಗುತ್ತೆ ಅಥವಾ ಹೊಸ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನವನ್ನ ಪಡುವವರು ಕೂಡ ಈ ಜುಲೈನಲ್ಲಿ ಪ್ರಯತ್ನಿಸಬಹುದು ಕಾರಣ 10ನೇ ಭಾವದಲ್ಲಿ ರವಿ ಇದ್ದ ಕಾಲ ಅದಕ್ಕೆ ಶುಭವಾದಂತ ರಿಸಲ್ಟ್ ಬರುವುದಕ್ಕೆ ಅವಕಾಶವಿರುತ್ತೆ ಅನ್ನುವಂತದ್ದು ಇನ್ನು ಏಕಾದಶ ಭಾವ ಅಧಿಕಾರ ಲಾಭಸ್ಥಾನ ಅಂತ ಕರೀತೀವಿ ಲಾಭಾದೀಶನಾಗಿರತಕ್ಕಂತ ಚಂದ್ರ ಆ ಲಾಭಕ್ಷೇತ್ರವನ್ನು ನೋಡುವವನು ಶನಿ ಪರಮಾತ್ಮ ಅವನು ಪಂಚಮ ಭಾವದಿಂದ ಆ ಏಕಾದಶವನ್ನು ನೋಡ್ತಾ ಇದ್ದಾನೆ ಲಾಭ ಐಶ್ವರ್ಯ ಸಂಪತ್ತಿನಲ್ಲಿ ಭಾರಿ ಏರುಪೇರುಗಳು ಇರೋದಿಲ್ಲ ಕನ್ಯಾ ರಾಶಿಗೆ ಅಂದ್ರೆ ಬರುವಂತದ್ದು ಮತ್ತು ಕಳೆಯುವಂತದ್ದು ಎರಡೂ ಕೂಡ ಸ್ವಲ್ಪ ಸ್ಥಿರವಾಗಿರುತ್ತೆ ಅದರಲ್ಲಿ ಎರಡರಲ್ಲೂ ಕೂಡ ಒಂದು ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಕನ್ಯಾ ರಾಶಿಗೆ ಈ ಜುಲೈ ತುಂಬಾ ಸಪೋರ್ಟಿವ್ ಆಗಿದೆ ಅಂತ ತಿಳ್ಕೊಬಹುದು ಅಧಿಕಾರವನ್ನು ಕಳಕೊಳ್ಳುವ ಪ್ರಮೇಯವೂ ಕೂಡ ಬರೋದಿಲ್ಲ ಮತ್ತೆ ಲಾಭ ಯಥಾಸ್ಥಿತಿಯಲ್ಲಿರುತ್ತೆ ಅಂತಕಂತದ್ದು ಗಮನಾರ್ಹವಾದ ವಿಚಾರ ಇನ್ನು ವ್ಯಯಭಾವವನ್ನು ನಾವು ಖರ್ಚು ವೆಚ್ಚಗಳ ವಿಭಾಗ ಅಂತೀವಿ ಆ ವ್ಯಯಾಧೀಶನು ಕೂಡ ದಶಮದಲ್ಲಿದ್ದಾನೆ ವ್ಯಯವನ್ನು ಗುರು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಏನಾದರೂ ಶುಭ ಕಾರ್ಯಕ್ಕೆ ಧನ ವಿನಿಯೋಗ ಆಗುತ್ತೆ ಹೊರತು ಅಶುಭವಾಗಿ ಕೆಟ್ಟ ಕೆಲಸಗಳಿಗೆ ಧನ ವಿನಿಯೋಗ ಆಗ್ತಕ್ಕಂಥ ಸಂಭವ ಈ ಜುಲೈನಲ್ಲಿ ಬಹಳ ವಿರಳ ಅಂತ ಕನ್ಯಾ ರಾಶಿಯವರು ತಿಳ್ಕೋಬೇಕು ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡುವಾಗ ಸ್ವಲ್ಪ ಮಟ್ಟಿಗೆ ಕ್ರೂರರಾಗ್ತಕ್ಕಂಥ ಗ್ರಹ ಅಂದರೆ ಅವರಿಗೆ ಶನಿ ಮತ್ತು ಅಂಗಾರಕ ಶನಿ ಪಂಚಮದಲ್ಲಿರುವುದಕ್ಕಿಂತ ಕ್ರೂರ ಕುಜ ಅಂತ ತಿಳ್ಕೋಬೇಕಾಗುತ್ತೆ ಅವನು ಸಪ್ತಮದಲ್ಲಿದ್ದಾನೆ ಆದ್ದರಿಂದ ಸ್ವಲ್ಪ ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡೋದು ಕೂಡ ಒಳ್ಳೆಯದು ಮತ್ತು ಶನಿ ಮಹಾತ್ಮನನ್ನು ಸತತವಾಗಿ ಅವರು ಆರಾಧನೆ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ಜುಲೈ ತಿಂಗಳು ಯಾವುದೇ ರೀತಿಯ ಹೆಚ್ಚಿನ ಆತಂಕ ಉಂಟಾಗುವುದಿಲ್ಲ ಅನ್ನೋದು ಗಮನಾರ್ಹವಾದಂಥ ವಿಚಾರ ನಾವು ಮುಂದಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಈ ಜುಲೈಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ